समापनम् दृष्टो मया तव महाकाः योगेश्वर कालकाल योगेश्वर काल काल விளங்கும் போள் கண்டு விளங்கும் ஞானக்கு கப்பங்கள் எது கடி குதம்

gadi kutum vai vadatram

ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮ್ಮಲ್ಲಿ ಹೆಚ್ಚಿನವರಿಗೆ ಈ ಸಮಯ ವೈರಸ್ ಸಮಯ ವೈರಸ್ ಐಕಾನ್ ಆಗಿಬಿಟ್ಟಿದೆ ಕಣ್ಣಿಗೆ ಕಾಣಿಸದೇ ಇದ್ದರೂ ಇಷ್ಟೆಲ್ಲ ಮಾಡಿದೆ ಜಗತ್ತಿನಲ್ಲಿ ಸ್ಟಾರ್ ಆಗಿಬಿಟ್ಟಿದೆ ಘೋರವಾದ್ದು ಆದರೂ ಸ್ಟಾರ್ ಜಗತ್ತಿನಲ್ಲಿ ಅದರ ಹೆಸರನ್ನು ದಿನಕ್ಕೆ ಒಮ್ಮೆಯಾದರೂ ಎತ್ತದೇ ಇರೋ ಯಾರೂ ಇಲ್ಲ ಅನಿಸುತ್ತೆ ಈ ವೈರಸ್ ಸಮಯ ನಿಮ್ಮನ್ನು ಬಲವಂತವಾಗಿ ನಿಷ್ಕ್ರಿಯವಾಗಿಸಿದೆ ಬಲವಂತವಾಗಿ ನಿಷ್ಕ್ರಿಯವಾಗೋದು ಜೈಲಿನ ತರಹ ಅನ್ನಿಸಬಹುದು ಅಥವಾ ಇನ್ನೂ ಕೆಟ್ಟದ್ದು ಇದು ಯಾಕಂದರೆ ಭೌತಿಕತೆಯ ಸ್ವರೂಪ ಹೇಗಿದೆ ಅಂದರೆ ಜಗತ್ತಿನ ಭೌತಿಕತೆಯ ಸ್ವರೂಪ ಮೂಲತಃ ಕ್ರಿಯಾಶೀಲವಾದುದು ಅದು ಪರಮಾಣುವಾಗಿರಲಿ ಸೌರವ್ಯೂಹವಾಗಿರಲಿ ಅಥವಾ ವಿಶ್ವವೇ ಆಗಿರಲಿ ಭೌತಿಕವಾಗಿರೋದೆಲ್ಲೂ ಸಹಜವಾಗಿಯೇ ಕ್ರಿಯಾಶೀಲವಾಗಿದೆ ಸದಾ ಚಲನಶೀಲ ಚಲನ ಇಲ್ಲದೆ ಕ್ರಿಯಾಶೀಲತೆ ಇಲ್ಲದೆ ಭೌತಿಕತೆಯೇ ಇಲ್ಲ ಆದ್ದರಿಂದ ನೀವು ಬಲವಂತವಾಗಿ ನಿಷ್ಕ್ರಿಯವಾಗಬೇಕಾದಾಗ ನಿಮಗೆ ನಿಗ್ರಹಿಸಲ್ಪಡ್ತಿರೋ ತರಹ ನಿರ್ಬಂಧಿಸಿರೋ ತರಹ ಬಂಧಿಸಿರೋ ತರಹ ಅಥವಾ ಸಾವಿನ ತರಾನೇ ಅನ್ನಿಸಬಹುದು ಇದನ್ನು ಮೀರಿದ ಮಾರ್ಗವೊಂದಿದೆ ಚಟುವಟಿಕೆಯ ಕ್ರಿಯಾಶೀಲತೆ ಇದೆ ಚಟುವಟಿಕೆಯ ಕ್ರಿಯಾಶೀಲತೆ ಎಲ್ಲ ಚಟುವಟಿಕೆಗಳ ತರಹ ಆರಂಭ ಮತ್ತು ಅಂತ್ಯವನ್ನು ಹೊಂದಿರಲೇಬೇಕು ಅದು ಮಿತವಾದ ಪ್ರಕ್ರಿಯೆ ಚಟುವಟಿಕೆಯ ಸ್ವರೂಪ ಏನೇ ಇರಲಿ ಮನುಷ್ಯಂದು ಅಥವಾ ಬೇರೆದು ಚಟುವಟಿಕೆ ಯಾವಾಗಲೂ ಒಂದು ಮಿತವಾದ ಪ್ರಕ್ರಿಯೆ ಅದು ನಿರ್ದಿಷ್ಟ ಕಾಲಾವಧಿ ಮತ್ತು ಸ್ಥಳಾವಕಾಶದೊಳಗೆ ನಡೆಯುತ್ತೆ ಸದ್ಯಕ್ಕೆ ಆ ಸ್ಥಳಾವಕಾಶ ನಿಮ್ಮ ಮನೆ ಆಗಿರಬಹುದು ಮತ್ತು ಅದು ನಿರ್ಬಂಧದ ತರಹ ಅನಿಸ್ತಿದೆ ಅದರದ್ದು ಇಡೀ ಭೂಮಿನೇ ಸೌರ ವ್ಯೂಹ ಅಥವಾ ಆಕಾಶಗಂಗೆನೇ ಆಗಿದ್ದರು ಚಲಿಸೋ ನಿಮ್ಮ ಸಾಮರ್ಥ್ಯ ಹೆಚ್ಚಾದಂತೆಲ್ಲ ಆಕಾಶಗಂಗೆನೂ ನಿರ್ಬಂಧ ಅನಿಸುತ್ತೆ ಇದೇ ಚಟುವಟಿಕೆಯ ಸ್ವರೂಪ ಭೌತಿಕ ಚಲನೆಯ ಸ್ವರೂಪ ತೋಟದಲ್ಲಿರೋ ಒಂದು ಬಸವನ ಹುಳಕ್ಕೆ ಈ ತೋಟನೇ ಬಹುಶಃ ಒಂದು ಬ್ರಹ್ಮಾಂಡ ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಹಲವಾರು ದಿನಗಳ ಹಿಡಿಯತ್ವೆ ಅಥವಾ ಅಲ್ಲಿಗೆ ತಲುಪೋದೇ ಇಲ್ಲ ಆದ್ದರಿಂದ ಎಷ್ಟು ಸ್ಥಳಾವಕಾಶ ದೊಡ್ಡದು ಎಷ್ಟು ಸ್ಥಳಾವಕಾಶ ಸಣ್ಣದು ಯಾವುದು ನಿರ್ಬಂಧ ಯಾವುದು ನಿರ್ಬಂಧವಲ್ಲ ಎಲ್ಲನೂ ನಿಮ್ಮ ಚಲನೆಯ ಸಾಮರ್ಥ್ಯ ಮತ್ತು ಕ್ರಿಯಾಶೀಲತೆ ಮೇಲಿದೆ ನೀವಿದನ್ನು ಅರ್ಥ ಮಾಡ್ಕೋಬೇಕು ಚಟುವಟಿಕೆಯ ಕ್ರಿಯಾಶೀಲತೆ ಬಹಳ ಮಿತವಾದ್ದು ನೀವೆಷ್ಟೇ ಸಮರ್ಥರಾಗಿದ್ದರೂ ಆದರೆ ನಿರ್ಬಂಧದ ಜೊತೆಯಲ್ಲಿ ಬರುವಂತಹ ಕ್ರಿಯಾಶೀಲತೆ ಅಥವಾ ಜಡತ್ವ ನಿರ್ಬಂಧ ಅಂತ ಅನಿಸೋದು ಮತ್ತು ಉಸಿರಿಗಟ್ಟೋ ಥರ ಅನಿಸೋದು ಯಾಕಂದರೆ ಅದು ನಿಂತ ನೀರಿನ ತರಹ ಆಗಿದೆ ನಿಷ್ಕ್ರಿಯತೆಯನ್ನು ನಿಂತು ಹೋಗುವಿಕೆಯಂತೆ ಅನುಭವಿಸ್ತಾ ಇದ್ದೀರಿ ನಿಷ್ಕ್ರಿಯತೆ ಜಡತ್ವವನ್ನು ಉಂಟು ಮಾಡುತ್ತೆ ಉಂಟು ಮಾಡ್ತಿದೆ ಇದರಿಂದ ನಿಮಗೆ ನಿಂತ ನೀರಿನ ತರಹ ಅನ್ನಿಸ್ತಿದೆ ನಿಂತು ಹೋಗುವಿಕೆ ಸಹಜವಾಗೇ ಒಂದು ರೀತಿಯಲ್ಲಿ ಸಾವನ್ನ ತರುತ್ತೆ ನೀವು ಈಗಲೇ ಸಾಯ್ದಿರಬಹುದು ಆದರೆ ನಿಂತು ಹೋಗಿಬಿಟ್ರಿ ಅಂದರೆ ಹಲವು ರೀತಿಗಳಲ್ಲಿ ಸಾಯ್ತೀರಿ ಆದರೆ ಒಂದು ದಾರಿ ಇದೆ ನಿಷ್ಕ್ರಿಯತೆಯನ್ನು ನಿಷ್ಕ್ರಿಯತೆಯನ್ನು ನಿಂತು ಹೋಗುವಿಕೆಯಾಗಿಸೋ ಬದಲು ನಿಶ್ಚಲತೆಯಾಗಿಸೋದಕ್ಕೆ ನಿಶ್ಚಲತೆ ಪರಮ ಕ್ರಿಯಾಶೀಲತೆ ಆದರೆ ಅದರಲ್ಲಿ ಚಟುವಟಿಕೆ ಇಲ್ಲ ನಿಶ್ಚಲತೆ ಮೂಲದ ಸ್ವರೂಪ ಚಟುವಟಿಕೆ ಮೇಲಣದ ಸ್ವರೂಪ ಆದರೆ ಭೌತಿಕ ಶರೀರ ಮತ್ತು ನಿಮ್ಮ ಮನಸ್ಸಿನ ಸ್ವರೂಪ ಅದು ಮೂಲತಃ ಭೌತಿಕವಾದ್ದೇ ಚಟುವಟಿಕೆಗೆ ವಿನ್ಯಾಸಗೊಂಡಿದೆ ಅಥವಾ ಬಹುತೇಕ ಜನರು ಅದನ್ನು ನೋಡೋದೇ ಹಾಗೆ ಆದರೆ ಅವರು ಗಮನಿಸದೇ ಇರೋದು ಏನಂದರೆ ಅವರ ದಿನನಿತ್ಯದ ಚಟುವಟಿಕೆಯ ಇಂಧನ ಅವರು ನಿದ್ರೆ ಅಂತ ಕರೆಯೋ ಕೆಲ ಗಂಟೆಗಳ ನಿಶ್ಚಲತೆ ಆ ನಿಶ್ಚಲತೆ ಇಲ್ಲದೆ ಇದ್ದಿದ್ರೆ ಈ ಚಟುವಟಿಕೆ ಬಹುಬೇಗ ಕುಸಿದು ಹೋಗುತ್ತೆ ಆ ನಿಶ್ಚಲತೆಯ ಒಂದೇ ಸಮಸ್ಯೆ ಅಂದರೆ ಅದು ಪ್ರಜ್ಞೆ ಇಲ್ಲದಿರೋ ಸ್ಥಿತಿ ಅಲ್ಲಿ ನೀವೇ ಇರಲ್ಲ ನಿಮ್ಮ ಪಾತ್ರ ಏನೂ ಇಲ್ಲ ಜನ ಹೇಳ್ತಾರೆ ನಿದ್ರೆಯನ್ನು ಆನಂದಿಸಿದೆ ಅಂತ ಯಾರೂ ನಿದ್ರೆಯನ್ನು ಆನಂದಿಸೋಕ್ಕಾಗಲ್ಲ ನಿದ್ರೆಯಿಂದ ಸಿಗೋ ವಿಶ್ರಾಂತಿಯನ್ನು ಆನಂದಿಸಬಹುದು ನಿದ್ರೆಯಿಂದಾಗೋ ಪುನಶ್ಚೇತನವನ್ನು ಆನಂದಿಸಬಹುದು ಆದರೆ ನಿದ್ರೆಯನ್ನು ಆನಂದಿಸಕ್ಕಾಗಲ್ಲ ಅದನ್ನು ಆನಂದಿಸ್ತಿದ್ರೆ ನಿದ್ರೆಯ ನಾಟಕ ಮಾಡ್ತಿದ್ದೀರಿ ಅಷ್ಟೇ ನಿಜವಾಗಿ ನಿದ್ರೆ ಮಾಡ್ತಿಲ್ಲ ನಿಶ್ಚಲತೆ ಕ್ರಿಯಾಶೀಲತೆಯ ಇನ್ನೊಂದು ಆಯಾಮ ಕ್ರಿಯಾಶೀಲತೆಯ ಈ ಆಯಾಮಕ್ಕೆ ಒಂದು ತೀವ್ರತೆ ಬೇಕು ಜೀವಂತಿಕೆಯ ತೀವ್ರತೆ ಅದನ್ನು ಚಟುವಟಿಕೆಯ ಮೂಲಕ ಸಾಧಿಸೋಕ್ಕಾಗಲ್ಲ ಯಾಕಂದರೆ ನೀವು ಚಟುವಟಿಕೆಯಲ್ಲಿ ಒಂದು ತೀವ್ರತೆಯನ್ನು ಪಡ್ಕೊಂಡ್ರೆ ಬಳಲಿ ಹೋಗ್ತೀರಿ ಚಟುವಟಿಕೆಯ ಸ್ವರೂಪ ಅದೇ ಚಟುವಟಿಕೆ ಎಷ್ಟೇ ಒಳ್ಳೆಯದಾಗಿರಲಿ ಸವಿಯಾಗಿರಲಿ ಸುಖದಾಯಕವಾಗಿರಲಿ ಒಂದು ತೀವ್ರತೆ ಪಡ್ಕೊಂಡ ಎಲ್ಲ ಚಟುವಟಿಕೆಗಳು ಸಹಜವಾಗಿಯೇ ನಿಮ್ಮನ್ನು ಬಳಲಿಸುತ್ತವೆ ನಿಮ್ಮನ್ನು ನಿದ್ರೆಯ ನಿಶ್ಚಲತೆಗೆ ಬಲವಂತವಾಗಿ ನೂಕುತ್ತೆ ಆದರೆ ಪ್ರಜ್ಞಾಪೂರ್ವಕವಾಗಿ ನಿಶ್ಚಲವಾಗೋದು ಅಂದರೆ ನಿಮ್ಮ ಅಸ್ತಿತ್ವದ ಭೌತಿಕ ಮತ್ತು ಅಭೌತಿಕ ಆಯಾಮಗಳ ನಡುವೆ ಒಂದು ಸೇತುವೆ ಕಟ್ಟೋದು ಭೌತಿಕವಾಗಿರೋದೆಲ್ಲನೂ ಗ್ಯಾಲಕ್ಸಿಗಳು ತಾರೆಗಳು ಸೂರ್ಯ ಚಂದ್ರ ಗ್ರಹಗಳು ಪ್ರತಿ ಪರಮಾಣು ಕ್ರಿಯಾಶೀಲವಾಗಿದೆ ಈ ಶರೀರವನ್ನು ಸೇರಿಸಿ ಅದು ಸಂಪೂರ್ಣ ಜಡತ್ವ ಪಡೆದರೆ ಅದನ್ನು ಸಾವು ಅಂತಾರೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಕ್ರಿಯಾಶೀಲತೆ ಭೌತಿಕತೆಯ ತಾಳಹದಿ ಆ ಚಲನೆಯಿಲ್ಲದೆ ಭೌತಿಕತೆ ಇಲ್ಲ ಈಗ ಇದರ ಮೂಲ ವಿಷಯ ಇಷ್ಟೇ ಜೀವನದ ನಿಮ್ಮ ಅನುಭವ ಎಷ್ಟು ಪ್ರಬುದ್ಧವಾಗಿದೆ ಮತ್ತು ನಿಮ್ಮ ಚಟುವಟಿಕೆ ಎಷ್ಟು ನಿಖರ ಮತ್ತು ಸಂಕಲ್ಪಿತವಾಗಿದೆ ಅನ್ನೋದು ನೀವು ನಿಮ್ಮ ನಿಶ್ಚಲತೆಯ ಮೂಲವನ್ನು ಸ್ಪರ್ಶಿಸಿದ್ದೀರಾ ಅಥವಾ ಭೌತಿಕತೆಯ ಮೇಲಣದ ಕಂಪನದಲ್ಲಿ ಇದ್ದೀರಾ ಅನ್ನೋದ್ರ ಮೇಲಿದೆ ಇದನ್ನು ಮನಗಾಣೋದಿಕ್ಕೆ ನಿಮ್ಮೊಳಗೆ ಮನಗಾಣೋದಿಕ್ಕೆ ಈಗ ಒಳ್ಳೆಯ ಸಮಯ ಯಾಕಂದರೆ ವೈರಸ್ ನನಗೆ ಮಾಡೋಕ್ಕಾಗಲಿಲ್ಲ ಈಗ ಮನೆಯಲ್ಲಿದ್ದೀರಿ ಈ ಆಯಾಮವನ್ನು ಜೀವನದೊಳಗೆ ತರಬಹುದು ಬಹಳ ತೀವ್ರವಾಗಿರೋದು ಆದರೂ ಈಗ ಹೆಚ್ಚಿನವರ ಸಮಸ್ಯೆ ಏನಂದರೆ ಅವರಿಗೆ ಇಂಟೆನ್ಸ್ ಆಗೋದಿಕ್ಕೆ ಹೇಳಿದರೆ ಟೆನ್ಸ್ ಆಗ್ತಾರೆ ರಿಲ್ಯಾಕ್ಸ್ ಆಗಿ ಅಂದರೆ ಆಲಸಿ ಆಗ್ತಾರೆ ಯೋಗದ ಸಾರಸತ್ವ ಇದೆ ಒಮ್ಮೆಗೆ ತೀವ್ರ ಮತ್ತು ವಿಶ್ರಾಂತರಾಗಿರೋದು ಟೆನ್ಷನ್ ಆಗಿದ್ದಾಗ ನಿಮ್ಮ ಗ್ರಹಣ ಶಕ್ತಿ ಬಹಳ ಕುಂದಿರುತ್ತೆ ಆಲಸ್ಯದಲ್ಲಿ ಗ್ರಹಣ ಶಕ್ತಿನೇ ಇರಲ್ಲ ನಿಮ್ಮ ಜೀವ ಪ್ರಕ್ರಿಯೆಯನ್ನು ವಿಸ್ತರಿಸೋದರ ಸಾರಸತ್ವ ಏನಂದರೆ ನಿಮ್ಮ ಜೀವ ಪ್ರಕ್ರಿಯೆಯನ್ನು ವಿಸ್ತರಿಸೋದರ ತಳಹದಿ ಇರೋದು ಗ್ರಹಣ ಶಕ್ತಿಯನ್ನು ವರ್ಧಿಸೋದ್ರಲ್ಲೇ ಇದು ಸಾಧ್ಯವಾಗೋದು ನೀವು ಬಹಳ ತೀವ್ರ ಮತ್ತು ವಿಶ್ರಾಂತರಾಗಿದ್ದಾಗ ಮಾತ್ರ ಒಂದು ಸರಳ ಪ್ರಕ್ರಿಯೆಯನ್ನು ಮಾಡೋಣ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ಒಮ್ಮೆಗೆ ಬಹಳ ತೀವ್ರ ಮತ್ತು ನಿಶ್ಚಲ ವಿಶ್ರಾಂತರಾಗಿರೋದು ಹೇಗೆ ಅಂತ ಗೊತ್ತಾದರೆ ವಿವಶತೆಯಲ್ಲಿ ಅಥವಾ ಬಲವಂತವಾಗಿ ಮನರಂಜನೆ ಅಥವಾ ವಿಶ್ರಾಂತಿಯನ್ನು ಕಂಡುಕೊಳ್ಳೋ ಹಂಬಲ ನಿಮ್ಮ ಬದುಕಿನಲ್ಲಿ ಕಡಿಮೆಯಾಗುತ್ತೆ ನೀವು ಪ್ಲ್ಯಾನ್ ಹಾಕಿದರೆ ಏಪ್ರಿಲ್ ಹದಿನಾಲ್ಕು ನಡುರಾತ್ರಿ ರಸ್ತೆಗಿಳಿದು ಸಂಭ್ರಮಿಸ್ತೀವಿ ಅಂತ ಕ್ಷಮಿಸಿ ಅದನ್ನು ಮುಂದೂಡಲಾಗಿದೆ ಮೂವತ್ತು ಅಂತಿದ್ದಾರೆ ಕೆಲ ರಾಜ್ಯಗಳು ಇನ್ನು ಕೆಲವು ರಾಜ್ಯಗಳು ಮೇ ಮೂವತ್ತು ಅಂತಿವೆ ಯು ಕೆ ಅವರ ಪ್ರಧಾನಮಂತ್ರಿಗಳೇ ಐ ಸಿ ಯುನಲ್ಲಿದ್ದಾರೆ ಅವರು ಆರು ತಿಂಗಳು ಅಂತಿದ್ದಾರೆ ಅಮೆರಿಕ ದುರದೃಷ್ಟವಶಾತ್ ದಿನಕ್ಕೆ ಎರಡು ಸಾವಿರ ಸಾವನ್ನ ತಲುಪಿದೆ ಒಮ್ಮೆ ನಮ್ಮ ದೇಶದಲ್ಲಿ ಲಾಕ್ಡೌನ್ ಬೇಡ ಅಂದಿದ್ರು ನಾವು ಲಾಕ್ಡೌನ್ ಎಲ್ಲ ಮಾಡಲ್ಲ ನಾವೇನಿದ್ರು ಕಾರ್ಯಗೈಯ್ಯೋರು ಅಂದಿದ್ದರು ಆದರೀಗ ಲಾಕ್ಡೌನ್ ಬಗ್ಗೆ ಮಾತಾಡ್ತಿದ್ದಾರೆ ಕೆಲವು ರಾಜ್ಯಗಳು ಸೆಪ್ಟೆಂಬರ್ವರೆಗೆ ಲಾಕ್ಡೌನ್ ಅಂತಿವೆ ಹಾಗಾಗಿ ಈ ಲಾಕ್ಡೌನ್ ಸಮಯವನ್ನು ನೀವು ಜೀವನದ ಅಗಾಧ ಸಾಧ್ಯತೆಯಾಗಿಸುವ ಬಗ್ಗೆ ಮಾತಾಡ್ತಿದ್ದೀನಿ ನೀವು ನಿಮ್ಮೊಳಗಿನ ನಿಶ್ಚಲ ಮೂಲವನ್ನು ಸ್ಪರ್ಶಿಸಿದರೆ ನಿಮ್ಮ ಅಸ್ತಿತ್ವದ ಮೂಲ ಸ್ವರೂಪವನ್ನು ಸ್ಪರ್ಶಿಸ್ತೀರಿ ನಿಮ್ಮ ಅಸ್ತಿತ್ವದ ಮೂಲ ಸ್ವರೂಪ ಅಂದಾಗ ಅಸ್ತಿತ್ವದಲ್ಲಿರೋದೆಲ್ಲನೂ ನಿಶ್ಚಲವಾಗಿದೆ ಸೃಷ್ಟಿಯ ಕೆಲ ತುಣುಕುಗಳು ಮಾತ್ರ ಕೋಟಿಗಟ್ಟಲೆ ನಕ್ಷತ್ರಗಳಿರಬಹುದು ಆದರೂ ಅವುಗಳು ತಗೊಳ್ತಿರೋ ಸ್ಥಳಾವಕಾಶ ಅಸ್ತಿತ್ವದ ಒಂದು ಪರ್ಸೆಂಟಿಗೂ ಕಮ್ಮಿ ಹಾಗಾಗಿ ಈ ಶೂನ್ಯತೆ ಬಹುತೇಕ ನಿಶ್ಚಲವಾಗಿದೆ ಆದ್ರೀಗ ನಿಧಾನವಾಗಿ ಆಧುನಿಕ ವಿಜ್ಞಾನ ಇದೆ ಈ ನಿಶ್ಚಲತೆಯಲ್ಲಿ ಬಹಳ ಪ್ರಬಲವಾದದ್ದೇನೋ ನಡೀತಿದೆ ಅದು ಬ್ರಹ್ಮಾಂಡದಲ್ಲೂ ನಿಜ ಇದರಲ್ಲೂ ನಿಜ ಯಾಕಂದರೆ ಅವು ವಿಭಿನ್ನವಾಗಿಲ್ಲ ಈ ಸಣ್ಣ ಜೀವ ಮತ್ತಿಡೀ ಬ್ರಹ್ಮಾಂಡ ಎಲ್ಲನೂ ಸೃಷ್ಟಿಸಲ್ಪಟ್ಟಿರೋದು ಅದೇ ಮೂಲಭೂತ ವಿನ್ಯಾಸದಲ್ಲಿ ಅವುಗಳ ನಿರ್ಮಾಣದ ಪರಿಷ್ಕರಣೆ ವಿಭಿನ್ನವಾಗಿದೆ ಪರಮಾಣುವಿನಿಂದ ಬ್ರಹ್ಮಾಂಡದವರೆಗೆ ಬಟ್ ಫಂಡಮೆಂಟಲಿ ದ ಡಿಸೈನ್ ಸೇಮ್ ಅದರ ಮೂಲಭೂತ ವಿನ್ಯಾಸ ಒಂದೇ ಇತ್ತೀಚೆಗೆ ಡೆವಲಪ್ ಆಗ್ತಿರೋ ವಿಜ್ಞಾನದ ಶಾಖೆ ಒಂದಿದೆ ಬಹಳ ಜನ ಅದು ವಿವಾದಿತ ಅಂತಾರೆ ಆದರೆ ಯೋಗದಲ್ಲಿ ಯಾವಾಗಲೂ ಹೇಳಿದ್ವಿ ಅಂಡ ಪಿಂಡಾಂಡ ಅಂದರೆ ಪರಮಾಣು ಹೇಗಿದೆಯೋ ವಿಶ್ವವೂ ಹಾಗೆ ಇದೆ ಸಂಕೀರ್ಣತೆ ಮತ್ತು ಪರಿಷ್ಕರಣೆ ಹೆಚ್ಚಾಗುತ್ತದೆ ಅಷ್ಟೆ ಆದರೆ ಮೂಲತಃ ಅದು ಒಂದೇ ಇದಕ್ಕೂ ಒಂದು ಮೇಲ್ಮೈ ಇದೆ ಅದು ಹಲವು ಭೌತಿಕ ವಿಷಯಗಳನ್ನು ಅವಲಂಬಿಸಿದೆ ಮತ್ತು ಇದಕ್ಕೂ ಒಂದು ಮೂಲವಿದೆ ಅದು ಯಾವುದೇ ನಿಯಮಗಳಿಗೆ ಬದ್ಧವಾಗಿಲ್ಲ ನಮ್ಮ ಭೌತಿಕತೆಗೆ ಅನ್ವಯಿಸೋ ನಿಯಮಗಳು ಸ್ಪಷ್ಟವಾಗಿ ನಿಮ್ಮ ಮಾನಸಿಕ ಜಗತ್ತಿಗೆ ಅನ್ವಯಿಸಲ್ಲ ಒಂದು ವೇಳೆ ಅದು ಹಾಗಿದ್ದರೆ ನಿಮ್ಮ ದೇಹಕ್ಕೆ ಅನ್ವಯಿಸೋ ನಿಯಮಗಳೇ ನಿಮ್ಮ ಮನಸ್ಸಿಗೂ ಅನ್ವಯಿಸಿದರೆ ನೀವು ಮನೆಯಲ್ಲಿ ಆರಾಮವಾಗಿ ಇರ್ತಿದ್ರಿ ಈಗ ದೇಹ ಮನೆಯಲ್ಲಿದೆ ಮನಸ್ಸು ಎಲ್ಲ ಕಡೆ ಹರಿದಾಡ್ತಿದೆ ಅಂತ ನಿಮಗನ್ನಿಸುತ್ತೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಭೌತಿಕ ಜಗತ್ತನ್ನು ನಿಯಂತ್ರಿಸುವ ನಿಯಮಗಳು ನಿಮ್ಮ ಮಾನಸಿಕ ಜಗತ್ತನ್ನು ನಿಯಂತ್ರಿಸಲ್ಲ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ನಿಯಮಗಳು ನಿಮ್ಮ ಜೀವದ ಮೂಲವನ್ನು ನಿಯಂತ್ರಿಸಲ್ಲ ನೀವು ನಿಮ್ಮ ಶರೀರ ಮಾನಸಿಕ ಜಗತ್ತು ಮತ್ತು ಜೀವದ ಮೂಲ ನಿಶ್ಚಲ ಮೂಲದ ನಡುವೆ ಸೇತು ನಿರ್ಮಿಸಿದರೆ ಆಗ ನೋಡ್ತೀರಿ ಕ್ರಿಯೆ ಮತ್ತು ನಿಷ್ಕ್ರಿಯತೆಗಳು ನಿಮ್ಮ ಪಾಲಿಗೆ ಬೇರೆ ಬೇರೆ ಅಲ್ಲ ನಿಮ್ಮನ್ನು ನೀವು ಸಂಪೂರ್ಣ ನಿಶ್ಚಲತೆಗೆ ತಂದು ಅಗಾಧ ಕ್ರಿಯಾಶೀಲರೂ ಆಗಿರಬಹುದು ಅಗಾಧ ಕ್ರಿಯಾಶೀಲತೆ ಯಾಕಂದರೆ ಅಸ್ತಿತ್ವದಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾದ್ದು ಅಭೌತಿಕ ಆಯಾಮ ಇದನ್ನು ನಾನು ಹೇಗೆ ಮಾಡಲಿ ನಾವೊಂದು ಸರಳ ಪ್ರಕ್ರಿಯೆಯನ್ನು ಮಾಡಿಸಬಹುದು ನಮಗೆ ನಲವತ್ತೇ ನಿಮಿಷ ಇರೋದರಿಂದ ನಾನು ಎರಡು ಮೂರು ನಿಮಿಷ ಮಾರ್ಗದರ್ಶನದಲ್ಲಿ ನಿಮ್ಮಿಂದ ಮಾಡಿಸ್ತೀನಿ ಆದರೆ ನಿಮ್ಮಷ್ಟಕ್ಕೆ ನೀವು ಮಾಡುವಾಗ ನೀವು ಸುಮಾರು ಹನ್ನೆರಡರಿಂದ ಇಪ್ಪತ್ತೊಂದು ನಿಮಿಷ ಮಾಡಬೇಕು ನೀವೇ ಮಾಡುವಾಗ ಆದರೆ ಇಲ್ಲಿ ಈಗ ಮೂರು ನಾಲ್ಕು ನಿಮಿಷದಲ್ಲಿ ಮಾಡೋಣ ಹೇಗೆ ಕೂತ್ಕೋಬೇಕಂದ್ರೆ ಚಕ್ಕಳ ಮಕ್ಕಳ ಸಾಧ್ಯವಾದರೆ ಹಾಕಿ ಅಲ್ಲದಿದ್ದರೆ ಹೇಗಾದರೂ ಕೂರಿ ಬೆನ್ನು ಹುರಿ ನೆಟ್ಟಗಿರಲಿ ಸ್ವಲ್ಪ ಬಿಗುವು ತನ್ನಿ ಸ್ವಲ್ಪ ಬಿಗುವು ತನ್ನಿ ಪೂರ್ತಿ ದೇಹದಲ್ಲಿ ತಲೆಯಿಂದ ಪಾದಗಳವರೆಗೆ ಕಣ್ಣು ಪೂರ್ತಿಯಾಗಿ ತೆರೆಯಿರಿ ನೀವು ಏನನ್ನೋ ದಿಟ್ಟಿಸಿ ನೋಡುತ್ತಿರೋ ತರಹ ಕಂಡುಗಳಲ್ಲಿ ಬಿಗುವು ತನ್ನಿ ಮತ್ತು ನಿಮ್ಮ ಉಸಿರಾಟ ಕೂಡ ಸಾಧಾರಣಕ್ಕಿಂತ ಪ್ರಬಲವಾಗಿರಲಿ ಈಗ ನಿಧಾನವಾಗಿ ಉಸಿರಾಟವನ್ನು ಮಾತ್ರ ಆರಾಮವಾಗಿಸಿ ಕಣ್ಣುಗಳನ್ನು ಆರಾಮವಾಗಿಸಿ ನೋಡೋದನ್ನು ಮುಂದುವರೆಸಿ ಆದರೆ ದಿಟ್ಟಿಸಿ ನೋಡೋದನ್ನು ಸ್ವಲ್ಪ ಆರಾಮದ ನೋಟಕ್ಕೆ ತನ್ನಿ ತಲೆಯ ಮೇಲಿಂದ ಶುರು ಮಾಡಿ ಬಹಳ ನಿಧಾನವಾಗಿ ಚಲಿಸ್ತಾ ಆಗಿ ತೀರಾ ನಿಧಾನವಾಗಿ ತಲೆಯ ತುದಿಯಿಂದ ನೆತ್ತಿಯಿಂದ ಒಂದು ಸೆಂಟಿಮೀಟರ್ ಸುತ್ತಳತೆಯಲ್ಲಿ ಶುರು ಮಾಡಿ ವಿಶ್ರಾಂತಿಗೊಳಿಸಿ ಎರಡು ಮೂರು ಸೆಂಟಿಮೀಟರ್ ಹೀಗೆ ಅದು ದೇಹದ ಉದ್ದಗಲಕ್ಕೂ ನಿಧಾನವಾಗಿ ಹರಡಲಿ ಆದರೆ ನಿಮ್ಮ ಭಂಗಿ ಬದಲಿಸಬೇಡಿ ನಿಮ್ಮ ದೈಹಿಕ ಭಂಗಿ ಇನ್ನೂ ಹಾಗೇ ಇದೆ ನಿಮ್ಮ ದೇಹದಲ್ಲಿ ಹಿಡಿದಿರುವ ಬಿಗುವನ್ನು ನಿಧಾನವಾಗಿ ವಿಶ್ರಾಂತಿಗೆ ಪರಿವರ್ತಿಸಿ ಆದರೆ ದೈಹಿಕ ಭಂಗಿ ಹಾಗೆ ಇರಲಿ ಕುಸಿದು ಕೂರಬೇಡಿ ಇನ್ನು ಅದೇ ಭಂಗಿ ಆದರೆ ಎಲ್ಲವನ್ನೂ ವಿರಮಿಸಿ ತಲೆಯಿಂದ ಕಾಲಿನವರೆಗೆ ಒಂದು ಬಾರಿ ಚಲಿಸೋದು ನಿಮ್ಮನ್ನು ವಿಶ್ರಾಂತಿಗೊಳಿಸಿದ್ದರೆ ಮತ್ತೆ ಮತ್ತೆ ನೆತ್ತಿಯಿಂದ ಶುರು ಮಾಡಿ ಕೆಳಗೆ ತನ್ನಿ ವಿಶ್ರಾಂತಿ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ನೀವು ನಿಮ್ಮ ಉಸಿರಾಟ ಕ್ರಿಯೆಯಿಂದ ಮತ್ತು ನಿಮ್ಮ ಕಣ್ಣುಗಳಲ್ಲಿನ ಒತ್ತಡದಿಂದ ಸ್ಪಷ್ಟವಾಗಿ ಗಮನಿಸಬಹುದು ಯಾಕಂದರೆ ನೀವು ರೆಪ್ಪೆ ಮಿಟುಕಿಸದೆ ಕೂರಬೇಕು ಸಾಧ್ಯವಾದರೆ ಬೆಳಕು ತೀಕ್ಷ್ಣವಾಗಿಲ್ಲದಿದ್ದಲ್ಲಿ ರೆಪ್ಪೆ ಮಿಟುಕಿಸಬೇಡಿ ಸ್ವಲ್ಪ ತೀಕ್ಷ್ಣವಾಗಿದ್ದರೆ ಆಗೊಮ್ಮೆ ಈಗೊಮ್ಮೆ ಮಿಟುಕಿಸಬಹುದು ಆದರೆ ಅವುಗಳ ಬಗ್ಗೆ ಚಿಂತಿಸಬೇಡಿ ಮುಖ್ಯವಾದ ವಿಷಯ ಹಿಡಿದಿಡಲು ಒಂದು ಮಟ್ಟದ ಬಿಗುವು ಬೇಕಾಗುವ ಭಂಗಿಯಲ್ಲಿ ಕೂರಿ ಮತ್ತು ನಿಧಾನವಾಗಿ ವಿರಮಿಸಿ ಉಸಿರಿನಿಂದ ಶುರು ಮಾಡಿ ಕಣ್ಣಿಗೆ ಬನ್ನಿ ಆಮೇಲೆ ತಲೆಯ ಮೇಲಿಂದ ಕೆಳಕ್ಕೆ ಮತ್ತೆ ಮತ್ತೆ ಮಾಡಿ ಅದೇ ಭಂಗಿಯಲ್ಲಿ ಕೂರಿ ಆದರೆ ಬಹಳ ವಿಶ್ರಾಂತರಾಗಿ ಇದನ್ನು ನಿಮ್ಮಷ್ಟಕ್ಕೆ ನೀವೇ ಮಾಡಿ ಸುಮಾರು ಹನ್ನೆರಡರಿಂದ ಇಪ್ಪತ್ತೊಂದು ನಿಮಿಷ ತೆಗೆದುಕೊಳ್ಳಿ ಇದರ ಪ್ರಮುಖ ಅಂಶ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಚಟುವಟಿಕೆ ಮತ್ತು ನಿಮ್ಮ ಜೀವನ ನಿಮ್ಮ ಚಟುವಟಿಕೆಯ ಸ್ವರೂಪಕ್ಕೆ ಸಂಬಂಧಿಸಿದ್ದಾಗ ದೈಹಿಕ ಮಾನಸಿಕ ಭಾವನಾತ್ಮಕವಾಗಿ ಮತ್ತು ಅಷ್ಟಕ್ಕೆ ಸೀಮಿತವಾಗಿದ್ದಾಗ ಸಹಜವಾಗಿ ನೀವು ಗೊತ್ತಿಲ್ಲದೇನೆ ಜೀವನದಲ್ಲಿ ಪೂರ್ವಗ್ರಹ ಪೀಡಿತರಾಗ್ತೀರಿ ಪೂರ್ವಗ್ರಹ ಅಂದರೆ ಗೊತ್ತಿಲ್ಲದೆ ನೀವು ಜಗತ್ತನ್ನು ವಿಭಜನೆ ಮಾಡಿದ್ದೀರಿ ಮೊದಲನೇ ವಿಭಜನೆ ನಾನು ವರ್ಸಸ್ ಬ್ರಹ್ಮಾಂಡ ಅದು ತುಂಬ ಏಕಾಕಿ ಅನಿಸುತ್ತೆ ಸೊ ನಾನು ನನ್ನ ಕುಟುಂಬ ವರ್ಸಸ್ ಬ್ರಹ್ಮಾಂಡ ಆದರೆ ಈ ಲಾಕ್ಡೌನ್ನಲ್ಲಿ ಗೊತ್ತಾಗ್ತಿರೋ ಹಾಗೆ ಅದು ಭಯಾನಕ ಅನಿಸುತ್ತೆ ಸೊ ನಾನು ನನ್ನ ಸ್ನೇಹಿತರು ವರ್ಸಸ್ ಬ್ರಹ್ಮಾಂಡ ಅದು ಅಷ್ಟು ಹಾಯ್ ಅನ್ಸಲ್ಲ ಆಗ ನನ್ನ ಸಮುದಾಯ ವರ್ಸಸ್ ಬ್ರಹ್ಮಾಂಡ ಅಂತೀರಿ ನನ್ನ ದೇಶ ವರ್ಸಸ್ ಬ್ರಹ್ಮಾಂಡ ಅಂತೀರಿ ಹೀಗೆ ಗಡಿಗಳನ್ನು ವಿಸ್ತರಿಸಬಹುದು ಅದರ ಸಮಸ್ಯೆ ಇದು ಸೀಮಿತವಾದ ಭೌತಿಕ ಚಲನಶೀಲತೆಯ ಜೊತೆ ನೀವು ಗುರುತಿಸಿಕೊಂಡ ತಕ್ಷಣ ನೀವು ಸ್ವಾಭಾವಿಕವಾಗಿ ಪೂರ್ವಗ್ರಹಿತರಾಗ್ತೀರಿ ನೀವು ನಿಮ್ಮ ನಿಶ್ಚಲ ಮೂಲಕ್ಕೆ ಸೇತುವೆ ಕಟ್ಟಿದರೆ ಪೂರ್ವಗ್ರಹರಹಿತ ಜೀವವಾಗ್ತೀರಿ ಇದು ತುಂಬ ಮುಖ್ಯ ಜೀವನವನ್ನು ಅದು ಹೇಗಿದೆಯೋ ಹಾಗೆ ಗ್ರಹಿಸಬೇಕಾಗಿದ್ದಲ್ಲಿ ನೀವು ನೋಡಬಹುದು ಪ್ರೀಸ್ಟ್ಗಳು ಪಂಡಿತರು ಮುಲ್ಲಾಗಳು ವಿದ್ವಾಂಸರು ಮತ್ತು ತಮ್ಮನ್ನು ತಾವು ಒಳ್ಳೆಯವರು ಅಂದುಕೊಳ್ಳೋರಿಗಿಂತ ಕ್ರಿಮಿನಲ್ಗಳ ಪೂರ್ವಗ್ರಹ ಬಹುಶಃ ಯಾವಾಗಲೂ ಕಡಿಮೆ ದುರದೃಷ್ಟವಶಾತ್ ಇದು ನಿಜ ಯಾಕಂದರೆ ಕ್ರಿಮಿನಲ್ನ ಗುರಿ ತುಂಬ ಸರಳ ಅವನಿಗೆ ಹಣ ಸಂಪತ್ತು ಏನೋ ಒಂದು ಬೇಕು ನೀವು ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ ಯಾರೇ ಆಗಿರಲಿ ಅವನಿಗೆ ಸಮಸ್ಯೆ ಇಲ್ಲ ನಿಮ್ಮ ಜೇಬು ಕತ್ತರಿಸ್ತಾನೆ ನೀವು ಯಾರು ಅಂತ ಯೋಚನೆ ಮಾಡಲ್ಲ ಒಮ್ಮೆ ಹೀಗಾಯಿತು ಒಮ್ಮೆ ಶಂಕರನ್ ಪಿಳ್ಳೆ ನ್ಯೂಯಾರ್ಕ್ನಲ್ಲಿದ್ದ ವೈರಸ್ಗಿಂತ ಮುಂಚೆ ಒಬ್ಬ ಅಮೇರಿಕನ್ ಮದುವೆ ಆದ ಅವಳಿಗೆ ಆಗತಾನೆ ಅವಳ ದೊಡ್ಡಮ್ಮನಿಂದ ಬಹಳ ದುಡ್ಡು ಹತ್ತು ಮಿಲಿಯನ್ ಡಾಲರ್ಗೂ ದೊಡ್ಡ ಸಂಪತ್ತು ಬಂದಿತ್ತು ಮದುವೆಯಾದ ಒಂದು ವಾರದಲ್ಲಿ ಅವಳಿಗೆ ಅನ್ನಿಸ್ತು ಇವನಿಗೆ ನನ್ನಲ್ಲಿ ಏನೂ ಆಸಕ್ತಿ ಇಲ್ಲ ಇವನಿಗೆ ನನ್ನ ಆಸ್ತಿ ಬೇಕಾಗಿದೆ ಅಷ್ಟೇ ಅವನ್ನ ಒಂದಿನ ಕೇಳಿದಳು ನನ್ನ ದೊಡ್ಡಮ್ಮನಿಂದ ಬಂದ ಹತ್ತು ಮಿಲಿಯನ್ ಡಾಲರ್ಗೋಸ್ಕರ ನೀನು ನನ್ನ ಮದುವೆ ಆದಿಯಾ ಅವನು ಸಾರಾ ಫ್ರ್ಯಾಂಕಾಗಿ ಹೇಳ್ತೀನಿ ಹಣ ಯಾರಿಂದ ಬಂದರೆ ನನಗೇನು ಅಂದ ಕ್ರಿಮಿನಲ್ಗಳು ಬಹುತೇಕ ಪೂರ್ವಗ್ರಹ ಪೀಡಿತರಲ್ಲ ಅವರು ವೈರಸ್ ತರಹ ನಿಮ್ಮನ್ನು ನೀವು ಏನಾದರೂ ಅಂದ್ಕೊಳ್ಳಿ ನಿಮ್ಮನ್ನು ಹಿಡಿತಾರೆ ಆದರೆ ಉಳಿದವರು ವಿಪರೀತ ಪೂರ್ವಗ್ರಹಿಗಳು ಮತ್ತು ತಾವು ಒಳ್ಳೆಯವರು ಅಂತ್ಕೋತಾರೆ ಅದೇ ಅಪಾಯ ಯಾಕಂದರೆ ಪೂರ್ವಗ್ರಹ ಇದೆ ಅಂದಮೇಲೆ ನಕಾರಾತ್ಮಕ ಕೆಲಸಗಳಾಗೋದು ಕೇವಲ ಸಂದರ್ಭದ ಒತ್ತಡದ ಪ್ರಶ್ನೆ ಅಷ್ಟೇ ನೀವು ಘೋರ ಕೆಲಸಗಳನ್ನು ಹೆಮ್ಮೆಯಿಂದ ಮಾಡ್ತೀರಾ ಅದೇ ಸಮಸ್ಯೆ ಮಹಾಪಾತಕವನ್ನು ಸರಿಯಾದದ್ದನ್ನು ಮಾಡ್ತಿದ್ದೀನಿ ಅನ್ನೋ ಹೆಮ್ಮೆಯಿಂದ ಮಾಡ್ತೀರಾ ಯಾವಾಗಲೂ ಹೀಗೆ ಪೀಪಲ್ ಹೂ ಬಿಲೀವ್ ದರ್ ಡೂಯಿಂಗ್ ಆನ್ ದ ಪ್ಲಾನೆಟ್ ದೇವರ ಕೆಲಸ ಮಾಡ್ತಿದ್ದೀವಿ ಅಂತ ನಂಬೋರು ಘನಘೋರ ವಿಷಯಗಳನ್ನು ಮಾಡ್ತಾರೆ ಅದು ಮಾನವತೆಯ ಇತಿಹಾಸ ನಿಮ್ಮೊಳಗಿನ ಮೂಲಕ್ಕೆ ನಿಶ್ಚಲ ಮೂಲಕ್ಕೆ ಸೇತುವೆ ಕಟ್ಟಬೇಕು ಇದು ಒಳ್ಳೆ ಸಮಯ ಇದು ಒಳ್ಳೆ ಸಮಯ ಯಾಕಂದರೆ ಕ್ರಿಯಾಶೀಲತೆ ನಿಮ್ಮ ನಿಶ್ಚಲತೆಯ ಮೇಲಿರಬೇಕು ಯಾಕಂದರೆ ಚಟುವಟಿಕೆ ನಿಮ್ಮ ಮನೆ ಮುರಿಬಹುದು ಕ್ಷಮಿಸಿ ಗಾಯಕ್ಕೆ ಉಪ್ಪು ಸವರ್ತಾ ಇದ್ದೀನಿ ಜಗತ್ತಿನಲ್ಲಿ ಕೌಟುಂಬಿಕ ದೌರ್ಜನ್ಯ ಹೆಚ್ಚುತ್ತಾ ಇದೆ ಅಂತ ಕೇಳಿದೆ ಕೆಲವು ದೇಶಗಳಲ್ಲಿ ಅದು ತೀರಾ ಹೆಚ್ಚಿದೆ ಅಂದರೆ ನಿಮ್ಮ ಕ್ರಿಯಾಶೀಲತೆ ವಿನಾಶಕಾರಿ ಆಗ್ತಿದೆ ನಿಮ್ಮ ಕ್ರಿಯಾಶೀಲತೆ ಯಾರದ್ದು ಮೂಳೆಗಳನ್ನು ಮುರಿತಿದೆ ಆದರೆ ನಿಮ್ಮ ಮನೆಯನ್ನೇ ಮುರಿಬಹುದು ತುಂಬ ದಿನ ಕೂಡಿ ಹಾಕಿದರೆ ನಿಮ್ಮ ಮನೆಯೇ ಮುರಿಬಹುದು ಒಂದು ವೇಳೆ ಅವರು ಅದನ್ನು ಮಾಡಲೂಬಹುದು ಸದ್ಯಕ್ಕೆ ಉದ್ದೇಶ ವ್ಯಕ್ತಪಡಿಸಿದ್ದಾರೆ ಪ್ರಜೆಗಳು ಇದನ್ನು ಪಾಲಿಸದೇ ಇದ್ದರೆ ಮನೆಗಳನ್ನು ಹೊರಗಿಂದ ಬೀಗ ಹಾಕಿ ಬಲವಂತದಿಂದ ಮಾಡಿಸ್ತಾರೆ ಇದು ಅಷ್ಟು ಸೀರಿಯಸ್ ಆಗಿದೆ ನಿಮ್ಮನ್ನು ಹೊರಗಿಂದ ಕೂಡಿ ಹಾಕಿದ ತಕ್ಷಣ ಅದು ಶಶಾಂಕ್ ರಿಡಮ್ಶನ್ ಗೊತ್ತಾ ನೀವು ನಿಮ್ಮದೇ ಮನೆಯ ಗೋಡೆ ಒಡೆಯೋಕ್ಕೆ ಶುರು ಮಾಡ್ತೀರಿ ಹೌದು ನೀವು ಅದನ್ನು ಅರಿವಿನಿಂದ ಮಾಡದೆ ಸರ್ಕಾರ ತೀರ ಬಿಗಿ ಮಾಡಿದಾಗ ನಿಮ್ಮದೇ ಮನೆ ಒಡೆಯೋಕ್ಕೆ ಶುರು ಮಾಡ್ತೀರಿ ಆದರೆ ಸರಿಯಾದ ಗೋಡೆ ಹೊಡೀಬೇಕು ಇಲ್ಲದಿದ್ದರೆ ಪಕ್ಕದ ಮನೆಗೆ ಹೋಗುತ್ತೆ ಒಂದು ಗೋಡೆ ಒಡೆದ್ರೆ ಕೆಳಗಡೆ ಇರೋ ಕಲ್ಲಾಸಿನ ಮೇಲೆ ಬೀಳ್ತೀರಾ ಇನ್ನೊಂದು ಒಡೆದ್ರೆ ನಿಮಗೆ ತಡ್ಕೊಳಕ್ಕಾಗದೇ ಇದ್ದ ಪಕ್ಕದ ಮನೆಗೆ ಹೋಗ್ತೀರಾ ನೀವು ಮೊಗಸಾಲೆ ಗೋಡೆ ಒಡಿಬೇಕು ಆದರೆ ಅವರು ಬಿಲ್ಡಿಂಗನ್ನು ಲಾಕ್ ಮಾಡಿರ್ತಾರೆ ಈ ಕೌಟುಂಬಿಕ ಹಿಂಸಾಚಾರ ಹೆಚ್ಚುತ್ತಾ ಇರೋದು ದುರದೃಷ್ಟ ಆದರೆ ಇದು ನೀವು ಎಲ್ಲಿ ವಾಸ ಮಾಡಬೇಕು ಅಂತ ನಿರ್ಧರಿಸೋ ಸಮಯನೂ ಹೌದು 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 ಮಾಡಬೇಕು ಯಾಕಂದರೆ ಕೇವಲ ಎರಡು ವಾರ ಜೊತೆಯಲ್ಲಿ ಇದ್ದಿದ್ದು ಮೂಳೆ ಮುರಿತ ಅಥವಾ ಗಾಯಗಳನ್ನು ಉಂಟು ಮಾಡ್ತಿದೆ ಅಂದರೆ ನೀವು ನಿಜವಾಗಲೂ ಯೋಚಿಸಬೇಕು ಜೀವನದಲ್ಲಿ ಮಾಡೋದಕ್ಕೆ ಯೋಗ್ಯವಾದ್ದು ಏನಿದೆ ಅಂತ ಯಾಕಂದರೆ ಕೇವಲ ನಾನಲ್ಲ ನಾನು ತುಂಬ ಸಮಯದಿಂದ ಮಾಡ್ತಿದ್ದರೂ ಅಷ್ಟು ಪರಿಣಾಮಕಾರಿಯಾಗಿಲ್ಲ ಆದರೆ ವೈರಸ್ ನಿಮ್ಮನ್ನು ಎಚ್ಚರಿಸ್ತಾ ಇದೆ ನೀವು ನಶ್ವರ ಅಂತ ನಿಮ್ಮ ಸಮಯ ಮಿತವಾದ್ದು ಅಂತ ಹೇಳ್ತಿದೆ ನಿಮಗೆ ಸೋಂಕು ತಗಲತ್ತೋ ಇಲ್ವೋ ಹೇಗಿದ್ದರೂ ಅದು ತುಂಬ ಮಿತವಾದ್ದು ಇಷ್ಟು ಕಡಿಮೆ ಸಮಯದಲ್ಲಿ ಬದುಕಿನಲ್ಲಿ ಕೊನೆಯಿಲ್ಲದ ನಾಟಕಗಳನ್ನು ನಡೆಸಬೇಡಿ ಯಾವ ನಾಟಕ ಯೋಗ್ಯವಾದ್ದು ಯಾವುದು ನಿಮ್ಮ ಮತ್ತು ಸುತ್ತಮುತ್ತಲ ಜನರ ಜೀವನವನ್ನು ವರ್ಧಿಸುತ್ತೆ ಅಂತ ನೀವು ನಿರ್ಧರಿಸಬೇಕು ಇಲ್ಲ ಇಲ್ಲ ನೆರೆಹೊರೆಯವರು ನನ್ನ ಸಂಬಂಧಿಗಳು ಏನಂತಕೋತಾರೆ ಹೇಗಿದ್ದರೂ ಅವರು ನಿಮ್ಮ ಬಗ್ಗೆ ಮಹತ್ತರವಾದ್ದೇನು ಯೋಚಿಸ್ತಿಲ್ಲ ಸಾಮಾನ್ಯವಾಗಿ ಯೋಚಿಸಲ್ಲ ಅಥವಾ ಅವರೇನೇ ಯೋಚಿಸಿದರು ಯಾರು ಏನೇ ಯೋಚಿಸಿದರು ಅದು ಅವ್ರ ಸಮಸ್ಯೆ ನಿಮ್ಮದಲ್ಲ ನಿಮ್ಮ ಕೆಲಸ ಇಷ್ಟೆ ನಾನು ನಿಮಗೆ ತತ್ವಜ್ಞಾನ ಹೇಳಿಕೊಡ್ತಿಲ್ಲ ಈ ಗಿಡ ಈ ಮರ ಎಲ್ಲ ಜೀವಿಗಳು ಹೀಗೆ ಬದುಕೋದು ಎಲ್ಲವೂ ತಮ್ಮ ಜೀವನವನ್ನು ಆದಷ್ಟು ಸುಂದರವಾಗಿಸೋದಕ್ಕೆ ಪ್ರಯತ್ನಿಸ್ತೀವಿ ಆದಷ್ಟು ಪರಿಪೂರ್ಣ ಈ ಗಿಡ ನನ್ನ ಹೂಗಳು ಇಷ್ಟು ಚಿಕ್ಕದಾಗಿದೆ ಅಂತ ನಾಚಿಕೆ ಪಡ್ತಿದೆ ಅಂತಕೊಂಡಿದ್ದೀರಾ ಈ ನಾಗಲಿಂಗ ಮರದಲ್ಲಿ ದೊಡ್ಡ ಸುವಾಸಿತ ಹೂಗಳಿವೆ ಅಂತ ಇದು ನಾಚಿಕೊಳ್ತಿದೆ ಅಂತಕೊಂಡಿದ್ದೀರಾ ಅದು ತನ್ನಿಂದ ಆದಷ್ಟು ಹೊರಸೂಸ್ತಿದೆ ಅಷ್ಟೇ ಇದೇ ಜೀವನದ ಸ್ವರೂಪ ನೀವು ಸಾಮಾಜಿಕ ಪ್ರಕ್ರಿಯೆಯಿಂದ ಸೋಂಕಿತರಾಗದೇ ಇದ್ದರೆ ಜೀವನದ ಮೂಲಭೂತ ಪ್ರಕ್ರಿಯೆಯತ್ತ ನೋಡಿದರೆ ನೀವು ನೋಡ್ತೀರಿ ದಿಸ್ ಇಸ್ ಆಲ್ ದೈಫ್ ವಾಂಟ್ಸ್ ಟು ಡೂ ದ ಲೈಫ್ ವಾಂಟ್ಸ್ ಟು ಬಿಕಮ್ ಫ್ರೂ ಜೀವನ ಮಾಡೋದಕ್ಕೆ ಬಯಸೋದು ಇಷ್ಟೇ ಜೀವಕ್ಕೆ ಪರಿಪೂರ್ಣವಾಗಬೇಕು ಮನುಷ್ಯರ ಒಂದೇ ಸಮಸ್ಯೆ ಅಂದರೆ ನೋಡಿ ಇಲ್ಲಿ ತೆಂಗಿನ ಮರಗಳಿವೆ ಅವು ಆಕಾಶ ಮುಟ್ಟಕ್ಕೆ ನೋಡ್ತಿಲ್ಲ ಅವು ಎತ್ತರವಾಗಿವೆ ಮರಗಳ ಪೈಕಿ ಅವು ತುಂಬ ಎತ್ತರ ಆದರೆ ಅವಕ್ಕೆ ಆಕಾಶ ಮುಟ್ಟೋ ಹಂಬಲ ಇಲ್ಲ ಅವಕ್ಕೆ ಪರಿಪೂರ್ಣ ತೆಂಗಿನ ಮರಗಳಾಗಬೇಕು ಅದೇನೇ ಇರಲಿ ಎಪ್ಪತ್ತಡಿ ಎಂಬತ್ತಡಿ ಅವು ಅದರ ಬಗ್ಗೆ ಯೋಚಿಸ್ತಿಲ್ಲ ಅವು ಮಾಡ್ತಿರೋದು ಇಷ್ಟೇ ಅವು ಬೆಳೆಯಕ್ಕೂ ನೋಡ್ತಿಲ್ಲ ತಮ್ಮ ಬೇರುಗಳನ್ನು ಮಣ್ಣಿನಲ್ಲಿ ಆಳವಾಗಿ ಊರ್ತಾ ಇವೆ ಅಷ್ಟೇ ಬೇಕಿರೋ ಪೋಷಣೆ ಪಡೆದುಕೊಳ್ಳುತ್ತವೆ ಏನಾಗುತ್ತೋ ಅದಾಗತ್ತೆ ಜೀವನ ಆಗೋದು ಹೀಗೆ ಅಷ್ಟೇ ನಿಮ್ಮ ಮೂಲಕ್ಕೆ ನೀವು ನಿಮ್ಮ ಬೇರುಗಳನ್ನು ಬಿಡಬೇಕು ಅದರಿಂದ ಏನಾಗುತ್ತೋ ಅದು ಆಗತ್ತೆ ಅತ್ಯುತ್ತಮವಾದ್ದೇ ಆಗತ್ತೆ ಅತ್ಯುತ್ತಮ ಅಂದರೆ ಏನು ನಾನು ಆ ನಾಗಲಿಂಗ ಮರಕ್ಕಿಂತ ಚೆನ್ನಾಗಿ ಆಗಬಹುದಾ ನೀವು ಮರ ಅಲ್ಲ ಈ ಜೀವ ಪರಿಪೂರ್ಣ ಜೀವ ಆಗಬೇಕು ಅಷ್ಟೆ ಅಷ್ಟೇ ನೀವು ಯಾವುದಕ್ಕಿಂತಲೂ ಉತ್ತಮವೂ ಆಗಲ್ಲ ಕೆಟ್ಟದೂ ಆಗಲ್ಲ ಮನೆಯಲ್ಲಿರೋ ಈ ಸಮಯವನ್ನು ನೀವು ಉಪಯೋಗಿಸಿಕೊಳ್ಬೇಕು ಗೋಡೆಗಳನ್ನು ಒಡಿಬೇಡಿ ಮನೆಯಲ್ಲಿ ಬೇರೆ ಯಾರನ್ನೂ ಮುರಿಬೇಡಿ ನೀವೊಬ್ಬ ಪ್ರಬುದ್ಧ ಜೀವಿಯಾಗಿ ಅರಳೋದಿಕ್ಕೆ ಈ ಸಮಯ ಬಳಸಿಕೊಳ್ಳಿ ಇದು ನಿಮಗೆ ಸಿಕ್ಕಿರೋ ಅವಕಾಶ ಯೋಗ ಯೋಗ ಯೋಗ್ವರಾಯ ಭೂತ ಭೂತ कालकालकालराय शिव शिव सर्वेश्वराय शम्भ शम्भ मा